ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟವಾಗುವಂತಹ ಪೇಡ ಉದ್ದಿನ ಬೇಳೆಯನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿಭಟ್. ಉದ್ದಿನ ಬೇಳೆ ಪೇಡ ಮಾಡೋದಕ್ಕೆ ಉದ್ದಿನ ಬೇಳೆ, ತುಪ್ಪ, ಹಾಲು, ಸಕ್ಕರೆ, ಕೋವಾ, ಪಿಸ್ತಾ, ಗೋಡಂಬಿ, ಕೊಕೋ ಪೌಡರ್ ಹಾಗೆ ಚಾಕ್ಲೇಟ್ ಎಸೆನ್ಸ್ ತಗೊಂಡಿದ್ದೀನಿ. ಮೊದಲಿಗೆ ಬಣ್ಣಲೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಒಂದು ಕಪ್ನಷ್ಟು ಇಡೀ ಉದ್ದಿನಕಾಳನ್ನು ನಾನು ಹಾಕ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಕೂಡ ತಗೋಬಹುದು. ಇವಾಗ ಈ ಉದ್ದಿನ ಬೇಳೆನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗುವಷ್ಟು ಹೊತ್ತು ಇದನ್ನು ಈ ರೀತಿ ಹುರಿತಾ ಇರಬೇಕು. ಉದ್ದಿನ ಬೇಳೆ ಇವಾಗ ಕೆಂಪಾಗಿದೆ, ಹಾಗೆ ಪರಿಮಳ ಕೂಡ ಬರ್ತಾ ಇದೆ. ಇಷ್ಟಾದರೆ ಸಾಕು. ಇವಾಗ ಒಲೆಯಿಂದ ಕೆಳಗಿಳಿಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಸಂಪೂರ್ಣ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಹುರಿದಿರುವ ಕಾಳನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನುಣ್ಣಗೆ ಪುಡಿ ಆಗಬೇಕು. ಪುಡಿ ಮಾಡ್ಕೊಂಡಿರೋದನ್ನು ಜರಡಿ ಮಾಡಿಕೊಂಡು ಸ್ವಲ್ಪ ತರತರಿ ಇರೋದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಅದೇ ಮಿಶ್ರಣಕ್ಕೆ ಕೊಕೋ ಪೌಡ್ರನ್ನು ಹಾಕ್ಕೊಂಡು ಮತ್ತೊಂದು ಸಾರಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ಹಾಗೆ ಉದ್ದಿನಕಾಳು ಹಿಟ್ಟನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ಹುರಿದ ಉದ್ದಿನಕಾಳಿನ ಪುಡಿ ಹಾಗೆ ಗೋಡಂಬಿ, ಒಂದು ಸ್ವಲ್ಪ ಕೊಕ್ಕೋ ಪೌಡ್ರ್ ಇದಿಷ್ಟು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಪೇಡ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಮತ್ತೊಮ್ಮೆ ಬಣ್ಣಲೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಕಪ್ಪು ಹಾಲು, 1 ಕಪ್ಪು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಂಸದಲ್ಲಿ ಸಿಗುವಷ್ಟು ವಿಟಮಿನ್ಸ್ಗಳು ಸಸ್ಯಾಹಾರಿಗಳಿಗೆ ಉದ್ದಿನ ಬೇಳೆನಲ್ಲಿ ಸಿಗತ್ತಂತೆ. ಬೆಳೆಯುವ ಮಕ್ಕಳಿಗೆ ಈ ಉದ್ದಿನ ಬೇಳೆನ ಈ ರೀತಿ ಪೇಡ ರೂಪದಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಮೂಳೆಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇವಾಗ ಸಕ್ಕರೆ ಎಲ್ಲ ಕರಗಿದೆ, ಹಾಲು ಸಕ್ಕರೆ ಹಾಗೆ ತುಪ್ಪ ಒಂದಕ್ಕೊಂದು ಹೊಂದ್ಕೊಂಡಿದೆ. ಈ ಹಂತದಲ್ಲಿ ಕೋವಾ ಹಾಕ್ಕೊಳ್ಬೇಕು. ಕೋವಾ ಕರಗುವಷ್ಟು ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಕೋವಾ ಚೆನ್ನಾಗಿ ಕರಗಿದೆ. ಕೋವಾ ಚೆನ್ನಾಗಿ ಕರಗಿದ ನಂತರ ನಾನಿಲ್ಲಿ ಚಾಕ್ಲೇಟ್ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೊದಲೇ ರೆಡಿ ಮಾಡಿದ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟನ್ನು ಹಾಕ್ಕೊಂಡು ಗಂಟಿಲ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರೆಡಿ ಮಾಡಿದ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಗಂಟು ಹಾಗದಾಗೆ ಮಿಕ್ಸ್ ಮಾಡ್ಕೋಬೇಕು. ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸುಲಭ ಆಗತ್ತೆ. ಹೊರಗಡೆಯಿಂದ ಅನ್ಹೆಲ್ದಿ ಫುಡ್ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಸಮಯ ತಗೊಂಡು ಮನೆಯಲ್ಲಿಯೇ ಆರೋಗ್ಯಕರವಾದಂತಹ ತಿಂಡಿಗಳನ್ನು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹಂತದಲ್ಲಿ 1 ಚಮಚ ತುಪ್ಪ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಾಯಿಸ್ಕೊಳ್ಬೇಕು. ಉದ್ದಿನಕಾಳು ಚೆನ್ನಾಗಿ ಹುರಿದಿರೋದ್ರಿಂದ ಹಾಗೆ ಸ್ವಲ್ಪ ಕೋವಾನು ಸೇರಿಸಿರೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ. ಕೋವಾ ಬದಲಿಗೆ ಒಂದು ಸ್ವಲ್ಪ ಹಾಲಿನ ಪುಡಿನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ಈ ಪೇಡಾನ ರೆಡಿ ಮಾಡ್ಕೋಬಹುದು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಒಲೆಯಿಂದ ಕೆಳಗಿಳಿಸಿ ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ಬೇಕು. ತಟ್ಟೆಗೆ ಹಾಕೋದ್ರಿಂದ ಸ್ವಲ್ಪ ಬೇಗನೆ ತಣ್ಣಗಾಗತ್ತೆ, ಯಾಕಂದರೆ ಇದು ತುಂಬ ಬಿಸಿ ಇರುವಾಗ ಪೇಡ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಕೈಗೆ ಎಷ್ಟು ಬಿಸಿ ತಡೆಯುತ್ತೋ ಅಷ್ಟು ತಣ್ಣಗಾದರೆ ಸಾಕು. ಸ್ವಲ್ಪ ಪ್ರಮಾಣ ತಗೊಂಡು ಕೈಯಲ್ಲಿ ರೌಂಡಾಗಿ ಮಾಡಿಕೊಂಡು ಮಧ್ಯೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆ ಭಾಗಕ್ಕೆ ಪಿಸ್ತಾ ಚೂರುಗಳನ್ನು ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಹೆಲ್ದಿ ಆಗಿರುವಂತಹ ಉದ್ದಿನಕಾಳು ಚೊಕೋ ಪೇಡ ತಿನ್ನೋದಕ್ಕೆ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ತಡ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮ್ಮ ಮನೆಯವರ ಅಭಿಪ್ರಾಯ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.